ಕಾಮಿಡೀಸ್ ಇಷ್ಟ ಆಯಿತು. ರಿಷಿ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ, ಇವ್ರದ್ದು ಹೀರೋಯಿನ್ ಆ್ಯಕ್ಟಿಂಗ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಇವಾಗಿನ ಯೂತ್ಗೆ ಚೆನ್ನಾಗಿದೆ. ಸೊ ಅಲ್ಟಿಮೇಟ್ ಪ್ರತಿಯೊಬ್ಬ ಶ್ರೀರಾಮನ್ ಭಕ್ತರು ನೋಡ್ಬೇಕಾಗಿರೋ ಫಿಲ್ಮ್. ಸುಮ್ಮನೆ ತೊಂದರೆ ಕೊಡೋದು ಅದು ಇದೆಲ್ಲ ಬೆಳಿಗ್ಗೆ ಯಾರ್ಯಾರು ಅಂದರೆ ಅವ್ರಿಗೂ ಗೊತ್ತಿರಲ್ಲ ಪಾಪ, ಫಿಲಮ್ ನೋಡಿರಲ್ಲ, ಏನೋ ಹೆಸರು ಇಟ್ಕೊಂಡು ಏನೋ ಕೆಟ್ಟದಾಗಿ ನಡೆಸ್ಕೊಬಹುದು ಅಂದ್ಕೊಂಡು ಏನೋ ಕೊಟ್ಟಿರ್ತಾರೆ, ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಫಿಲಮ್ ನೋಡಿದರೆ ಫಿಲಮ್ ಮಾತ್ರ ಅಲ್ಟಿಮೇಟ್ ಯಾವ ಥರ ಇದೆ ಅಂತಂದರೆ ಪ್ರತಿಯೊಂದು ಕ್ಷಣನು ಶ್ರೀರಾಮ ನಿಜವಾಗ್ಲೂ ಬಂದರೆ ಹೆಂಗಿರ್ಬೋದು ಅನ್ನೋದನ್ನ ಈ ಫಿಲಮ್ ತುಂಬ ಚೆನ್ನಾಗಿ ಕಟ್ಕೊಟ್ಟವ್ರೆ, ತುಂಬ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ, ಸೂಪರ್ ಫಿಲಮ್. ಫಿಲ್ಮಲ್ಲಿ ಪ್ರತಿಯೊಂದು ಸೀನ್ಸು ಒಂದೊಂದು ಬರೋ ಒಂದೊಂದು ಸೀನ್ಸನ್ನು ಹೆಂಗೆ ಈ ಪ್ರೇಮ್ನ ಕಟ್ಕೊಟ್ಟಿದ್ದಾರೆ ಅಂದರೆ ಡೈರೆಕ್ಟ್ರು, ಆ ಕಾಮಿನಿ ನೆಕ್ಸ್ಟ್ ಇದು ಬರುತ್ತೆ, ನೆಕ್ಸ್ಟ್ ಇದು ಬರುತ್ತೆ, ನಾವೇನೋ ಥಿಂಕ್ ಮಾಡಿರ್ತೀವಿ ಏನೋ ಬರುತ್ತೆ, ಒಂದು ಲಾಸ್ಟ್ವರೆಗೂ ನಿಮಗೆ ಹಿಂಗೆ ಆಗುತ್ತೆ ಅಂತ ನಿಮ್ಗೆ ಥಿಂಕ್ ಮಾಡೋಕ್ಕಾಗಲ್ಲ. ಆ ಥರ ಒಂದು ಪ್ರತಿಯೊಂದು ಸರ್ಪ್ರೈಸಸ್ಸು ಈ ಫಿಲ್ಮಲ್ಲೈತೆ. ಆಮೇಲೆ ಆ್ಯಕ್ಟಿಂಗ್ ಅಂತೂ ರಿಷಿ ಸರ್ ಏನಪ್ಪ ಇದು ಆ್ಯಕ್ಟಿಂಗು, ಓ ಮೈ ಗಾಡ್, ಹೇಳಕ್ಕೇ ಮಾತುಗಳೆಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫಿಲ್ಮ್ ಒಂದು ಸೂಪರ್ ಆಗೈತೆ. ಟೆನ್ನಿಗೊಂದು 7.5 ಕೊಡ್ಬೋದು. ತುಂಬಾ ಒಳ್ಳೆ ಕ್ಲೀನ್ ಕಾಮಿಡಿ ಇದೆ, ಆರಾಮಾಗಿ ಕುತ್ಕೊಂಡು ನೋಡೋ ತರ ಇದೆ, ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು ನೋಡಿ, ಆಫ್ಟರ್ ಲಾಂಗ್ ಟೈಮ್ ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡ್ಕೊಂಡು ನೋಡೋಂತ ಫಿಲ್ಮ್. ಟೆನ್ನಿಗೆ 10 ಕೊಡ್ತೀವಿ ನಾವು, ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು. ಫ್ಯಾಮಿಲಿ ಮೂವಿ, ಲ್ಯಾಗ್ ಅಂತೂ ಇಲ್ಲ, ಬೋರ್ ಆಗಲ್ಲ, ಫ್ರಮ್ ಸ್ಟಾರ್ಟ್ ಟು ಎಂಡ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಓವರ್ ಅಂತ ಏನೂ ಇಲ್ಲ, ಕರೆಕ್ಟ್ ಆಗಿದೆ. ಫಿಲ್ಮಲ್ಲಿ ಎಲ್ಲ ರೆಕಾರ್ಡ್ ಸ್ಟೋರಿ ಎಲ್ಲ ಚೆನ್ನಾಗಿ ಇಷ್ಟ ಆಯಿತು. ಫಿಲ್ಮ್ ಚೆನ್ನಾಗಿ ನಡೆಯುತ್ತೆ, ಚೆನ್ನಾಗಿದೆ. ಮಾಡಿರಲಿಲ್ಲ ರಾಮನ ಅವತಾರ ಅಂದರೆ ಏನೋ ಡಿಫ್ರೆಂಟ್, ಏನೇನೋ ಬೇರೆ ಮಾಡಿರ್ತಾರೆ ಅಂತ. ನಮ್ಮ ರಾಮಾಯಣ ಏನಿದೆ ಅದೇ ಥರ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ರಾವಣನ ಅವತಾರದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ವಿಲನ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡಿಲ್ಲ. ಮಿಸ್ಟರ್ ವಿಕಾಸ್ ಅವ್ರು ಇಷ್ಟೊಂದು ಚೆನ್ನಾಗಿ ಅದ್ಭುತವಾಗಿ ಕತೆ ಕಟ್ಟಿದ್ದಾರೆ, ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈರೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ, ದಯವಿಟ್ಟು ಅವ್ರ ಸಿನಿಮಾ ಮಿಸ್ ಮಾಡಬೇಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಒಂದು ಸೈಡ್ ಕಾಮಿಡಿ ಅದ್ಭುತವಾಗಿದೆ, ಎಲ್ಲ ಕಡೆ ನಗೆ ಮುಖವಾಗಿ ತುಂಬ ಲವ್ ಲವಕ್ಕೆ ಅಂತ ಹೇಳ್ಕೊಂಡು ಹೋಗಿದ್ದಾರೆ ಸಿನಿಮಾ. ದಯವಿಟ್ಟು ಸಿನಿಮಾ ನೋಡಿ, ಸಿನಿಮಾ ಗೆಲ್ಸಿ ಅಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ರಾಮನ ಅವತಾರಕ್ಕೆ. ನಮ್ಮ ಗೆಳೆಯ ಪ್ರಥಮ ಇದ್ದಾರೆ ಸರ್, ನೀವು ಹೇಳಿ ಏನನ್ಸು ಸಿನಿಮಾ? ಅಣ್ಣ ನೀವು ಚೂರು ಬಕ್ಕಣ್ಣ, ನಂಗೆ ಎಲ್ಲ ಕ್ಯಾಮ್ರಾ ಹಿಡಿದಾಗ ಪ್ರಥಮ್ ಕುಳ್ಳ ಅನ್ಕೋತಾರೆ. ಇಲ್ಲಿ ಮೊದಲದಾಗಿ ರಾಮನ ಅವತಾರ ಒಂದು ಕ್ಯೂಟೆಸ್ಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಇತ್ತೀಚೆಗೆ ಕೇಳ್ಪಟ್ಟೆ ಅವೆಲ್ಲ ದಯವಿಟ್ಟು ಅಂತ ಅದಕ್ಕೆಲ್ಲ ಮಹತ್ವ ಕೊಡಬೇಡಿ. ರಾಮನ ಘನತೆಗೆ ಒಂದು ಚೂರು ಕುಂದು ತರುವಂಥ ಯಾವ ವಿಚಾರವೂ ರಿಷಿಯವ್ರ ಸಿನಿಮಾದಲ್ಲಿಲ್ಲ. ಒಬ್ಬ ಆ್ಯಂಡ್ ರಿಷಿಯವರು ಸಕ್ಸಸ್ಗೆ ಶಾರ್ಟ್ಕಟ್ನ ಹಿಡಿದಿಲ್ಲ, ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿ ನಾನು ಸಿನಿಮಾ ಮೂಲಕ ಜನಕ್ಕೆ ತಲುಪಬೇಕು ಅಂತಿರೋವಂಥದ್ದು. ದಯವಿಟ್ಟು ಇಂಥ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಎರಡು ಕಾರಣ, ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಅನ್ನೋದು ಒಂದು ಕಾರಣ, ಅರೆ ಪ್ರಾಮಾಣಿಕ ಪರಿಶ್ರಮದಿಂದ ಒಂದು ಒಳ್ಳೆ ಸಿನಿಮಾ ಮಾಡಿ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೂರನೇದು ಥಿಯೇಟ್ರ್ಗಳು ಉಳಿಬೇಕು. ಮೊನ್ನೆ ಅಷ್ಟೇ ಒಂದು ಥಿಯೇಟ್ರ್ ಮುಚ್ಚು, ಕಾವೇರಿ ಥಿಯೇಟರ್, ಕಾವೇರಿ, ಇವೆಲ್ಲ ಬಹಳ ದುರಂತ. ಅದು ಒಬ್ಬ ಥಿಯೇಟ್ರ್ ಓನರ್ ಕೂತ್ಕೊಂಡು ಕಣ್ಣೀರು ಹಾಕ್ತಾರೆ, ನಾನು ಥಿಯೇಟ್ರ್ ಮುಚ್ಚೋ. ನಾಲ್ಕನೇದು 20 GB ಪೆಂಡ್ರೈವ್ ಸಿಕ್ತು ಅಂತ 2-3 ಕೋಟಿ ರೂಪಾಯಿ ಸಿನಿಮಾನ ತುಳಿದು ಬಿಡಬೇಡಿ. ಅದೆಲ್ಲ ಬಿಟ್ಟು ಯಾರು ಥಿಯೇಟ್ರ್ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಸಾಕು, ಎಷ್ಟೊಂದು ಪೆಂಡ್ರೈವ್ ಇದೆ, ವೀಡಿಯೋಗಳು ನೋಡ್ತೀರಾ. ಹೊರಗಡೆ ಬಂದು HD 4K ವಿಡಿಯೋ ನೋಡಿ, ನಮ್ಮ ಸಿನಿಮಾ ಕರೆಕ್ಟ್ ಅಲ್ಲ, ಎಸ್ 4K ಸಿನಿಮಾ ನೋಡಿ ಅಂದ್ರೆ ಎಣ್ಣೆ ಯೋಚನೆ ಮಾಡ್ತದೆ, ಕನ್ಫ್ಯೂಸ್ ಆಗ್ಬಿಟ್ರು ಹಂಗೆ ಅಂತ. ಫೋರ್ಕೆ ನಂದೇ ಅವ್ರು 4K ಇತ್ತು ಅಂತ ಹಂಗಲ್ಲ, 4K ಸಿನಿಮಾ, ಫುಲ್ ಸಿನಿಮಾ ನೋಡಿ. ರಿಷಿ ಬಹಳ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ರಾಮಾಯಣ ಆಧುನಿಕ ವರ್ಷನ್, ಆ್ಯಂಡ್ ಎಲ್ಲೂ ಕೂಡ ನಿಮಗೆ ಬೇಸರ ಆಗದಿರೋಂತಹ ಲವಲವಕ್ಕೆ ಇರುವಂತಹ ಒಂದು ಸಿನಿಮಾ. ಪ್ರತಿ ಫ್ರೇಮು ನಗ್ತೀರಾ, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡುವಂಥ ವಿಶೇಷವಾದ ಸಿನಿಮಾ ರಾಮನ ಅವತಾರ. ನಿಜಕ್ಕೂ ತುಂಬ ಎಂಟರ್ಟೈನಿಂಗ್ ಆಗಿದೆ ಇಂಥ ಸಿನಿಮಾ. ದಯವಿಟ್ಟು ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಗೆಲ್ಲಬೇಕು. ನೀವು 2 ವರ್ಷ 3 ವರ್ಷಕ್ಕೊಂದ್ಸಲ ಬರ್ತಲ್ಲ ಪ್ಯಾನ್ ಇಂಡಿಯಾ, ಅದು ಓಕೆ, ಅದಕ್ಕೆ ಮಾತ್ರ ಥಿಯೇಟ್ರಿಗೆ ಬರ್ತೀನಿ ಅಂದರೆ ಭ್ರಮೆ ಬಿಡಿ. 80 90 ವರ್ಷ ಇದೆ ಕನ್ನಡ ಚಿತ್ರರಂಗಕ್ಕೆ. ಅಣ್ಣವರು ಜೀವಿಯರು ವಿಷ್ಣು ಸರ್ ಎಲ್ಲ ಹಾಕೊಟ್ಟ ಮಾರ್ಗದರ್ಶನ ನಡೀತಾ ಇರೋಂಥ ಚಿತ್ರರಂಗಕ್ಕೆ ಈಗ 90 ವರ್ಷ ಈಗ. ಸೊ ಆ ಚಿತ್ರರಂಗ ಇವತ್ತು ಮುಚ್ಚುತ್ತಾ ಇರೋವಂಥ ಪರಿಸ್ಥಿತಿ ಬರ್ತಾ ಇದೆ ಅಂದರೆ ಅದು ದುರಂತ. ಅದು ದಯವಿಟ್ಟು ಥಿಯೇಟ್ರ್ಗಳು ಉಳಿಬೇಕು ಅಂದರೆ ಅಲ್ಲಿನ ಕಾರ್ಮಿಕರು ಕೆಲಸ ಸಿಗಬೇಕು, ಅವ್ರು ಚೆನ್ನಾಗಿರಬೇಕು ಅಂದರೆ ಸಿನಿಮಾ ಓಡಬೇಕು. ಥಿಯೇಟ್ರಿಗೆ ಬಂದು ನೋಡಿ ರಾಮನ ಅವತಾರ, ಒಂದು ಒಳ್ಳೆ ಸಿನಿಮಾ. ಅಲ್ಲಿ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಮಿಸ್ಟೇಕ್ ಆಗ್ಬಿಟ್ಟಿದೆ ರಿಷಿಯವ್ರದ್ದು. ಕ್ಲೈಮ್ಯಾಕ್ಸಲ್ಲಿ ರಿಷಿಯವ್ರಿಗೆ ಟಿಕೆಟ್ ಕೊಟ್ಟ ಪಕ್ಷಗಳು ಹಿಂದೆ ಬಿದ್ದು ಅಣ್ಣ ಟಿಕೆಟ್ ಎಲ್ಲ ಕೊಡ್ತಾರೆ. 15 ದಿನದ ಮುಂಚೆ ರಿಲೀಸ್ ಮಾಡಿದ್ರೆ MP ಟಿಕೆಟೇ ಕೊಟ್ಬಿಡೋರಲ್ಲಣ್ಣ, ಯಾಕಣ್ಣ ಹಿಂಗೆ ಮಾಡ್ಕೊಬಿಟ್ರಿ. ಆ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಬಂದು ಎಲ್ಲ ಪಕ್ಷದವ್ರು ಕೊಡ್ತಾರೆ. 15 ದಿನ ಮುಂಚೆ ನಿಮ್ಮ ನಿರ್ಮಾಪಕ ನಿರ್ಮಾಪ ಮಾಡಿಬಿಟ್ರೆ ಒಂದು ಟಿಕೆಟ್ ಆಗ್ಬಿಡೋದು. MP ಎಲೆಕ್ಷನ್ ಸೆಕೆಂಡ್ ಫೇಸಲ್ಲೋ ಫಸ್ಟ್ ಫೇಸಲ್ಲೋ ಒಂದು ಟಿಕೆಟ್ ಆಗ್ಬಿಟ್ಟು ರಿಷಿಯವ್ರನ್ನ MP ಆಗೇ ನೋಡ್ಬಿಡ್ಬೋದಾಯ್ತು. ಒಂದು ಸೆಕೆಂಡ್, ಆಲ್ ದ ಬೆಸ್ಟ್. ತುಂಬ ಒಳ್ಳೆ ಸಿನಿಮಾ, ನೀಟ್ ಸಿನಿಮಾ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಮ್ಮ ಸ್ನೇಹಿತರಾದ ರಿಷಿಯವರು ಯಾವುದೇ ಸಿನಿಮಾದ ಚಾರಿತ್ರೆಗೆ, ರಾಮನ ಚಾರಿತ್ರೆಗೆ ಅಥವಾ ರಾಮಾಯಣದ ಇದಕ್ಕೆ ಯಾವುದೇ ಕೂಡ ಮುಜುಗರವಿಲ್ಲದ ಒಂದು ಐಟಮ್ ಇಲ್ಲದೆ ಯಾವುದೂ ಮುಜುಗರವಾಗುವಂತಹ ರಾಮನ ಘನತೆಗೆ ಧಕ್ಕೆ ಆಗದಿರೋಂತಹ ಸಿನಿಮಾ. ಆ್ಯಂಡ್ ಸಕ್ಸಸ್ಗೆ ಇವರು ಫಸ್ಟ್ ಆಫ್ ಆಲ್ ಶಾರ್ಟ್ಕಟ್ಟೆ ಹುಡುಕಿಲ್ಲ. ಪ್ರಾಮಾಣಿಕವಾಗಿ ನಾನು ಸಿನಿಮಾ ಮಾಡಬೇಕು, ಅದು ಅಭಿನಯದ ಮೂಲಕ ಜನಕ್ಕೆ ಇಷ್ಟ ಆಗಬೇಕು, ಗೆಲ್ಲಬೇಕು ಅಂತಿರೋ ವ್ಯಕ್ತಿಗೆ ನೀವು ಇನ್ನೂ ಸಿನಿಮಾ ಫಸ್ಟ್ ಶೋನೇ ನೋಡಿಲ್ಲ ಆಗಲೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ? ಶೋ ನೋಡ್ಬಿಟ್ಟು ಹೇಳಿದ್ರೆ ತಾನೆ ಏನಪ್ಪ?
ಥ್ಯಾಂಕ್ಸ್ ಅಲಾಟ್, ಥ್ಯಾಂಕ್ ಯು. ಇಲ್ಲ ಆಕ್ಚುಲಿ ಇಲ್ಲ, ನಾವು ಮಾತಾಡೋದು ಜಾಸ್ತಿ ಸಿನಿಮಾ ರಿಲೀಸ್ ಆದ್ಮೇಲೆ. ಸೊ ನಮ್ಮ ಗೆಳೆಯರೆಲ್ಲ ಬಂದು ಪ್ರಥಮ್ ಅವರು ಬಹಳ ಧನ್ಯವಾದಗಳು. ನಾವು ಸಿನಿಮಾ ಥಿಯೇಟ್ರಲ್ಲೇ ನೋಡೋರು, ನಾವು ಸಿನಿಮಾನ ಬ್ಲ್ಯಾಕ್ ಟಿಕೆಟ್. ನಿಮಗೆ ಜನಕ್ಕೆ ಒಂದು ಕೇಳೋಂಥದ್ದು, ನಿಮಗೆ ಈಗಿನ ಜನ್ರೇಷನ್ ಅವ್ರಿಗೆ ಓ ಟಿ ಟಿನ ಕೂತಿರ್ತಿರಲ್ಲ, ಬ್ಲ್ಯಾಕ್ ಟಿಕೆಟ್ ಅಂದ್ರೆ ಏನು ಅಂತ ಗೊತ್ತಾ? ಥಿಯೇಟ್ರಲ್ಲಿ ಫಿಲಮ್ ರಿಲೀಸ್ ಆದಾಗ ಒಂದು ಸಂಭ್ರಮ ಅಂತ ಇರುತ್ತೆ, ಅದು ಗೊತ್ತಾ? ಅದು ಬರಬೇಕು ಅಂದರೆ ಥಿಯೇಟ್ರ್ಗಳಿಗೆ ಬನ್ನಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಒಂದೊಳ್ಳೆ ಕ್ಯೂಟ್ ಸಿನಿಮಾ, ಸಖತ್ತು ವಿಶೇಷವಾಗಿದೆ. ರಾಮಾಯಣನ ಈಗಿನ ಕಾಲಘಟ್ಟಕ್ಕೆ ಎಲ್ಲೂ ಮುಜುಗರವಾಗದೆ ಫ್ಯಾಮಿಲಿ ಕೂತ್ಕೊಂಡು ಎಂಜಾಯ್ ಮಾಡೋ ಸಿನಿಮಾ ನಮ್ಮ ರಿಷಿಯವ್ರ ಸಿನಿಮಾಗೆ ದಯವಿಟ್ಟು ಗೆಲ್ಸಿ. ರಿಷಿಯವ್ರು ಗೆದ್ರೆ ಇನ್ನಷ್ಟು ಹೊಸ ಪ್ರಯತ್ನ ಮಾಡಕ್ಕೆ ಅವ್ರಿಗೊಂದು ಶಕ್ತಿ ಸಿಗುತ್ತೆ. ನಾನೊಬ್ಬ ಅಲ್ಲ, ಅಂದ್ರೆ ಚಿತ್ರರಂಗಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ಜನ ಥಿಯೇಟರ್ ಬಂದ್ರೆ ನಾವೆಲ್ಲರೂ ಗೆದ್ದ. ಇಷ್ಟೊತ್ತನಕ ನಾನು ಚಿತ್ರರಂಗದ ಬಗ್ಗೆ ಹೇಳಿದ್ದು ಕಣ್ಣಣ್ಣ, ಇಷ್ಟೊತ್ತಂಗ ಚಿತ್ರರಂಗದ ಹೇಳ್ಬಿಟ್ಟು ಲಾಸ್ಟಲ್ಲಿ ರಾಮಾಯಣ. ಮೊದಲನೇದಾಗಿ ಧನ್ಯವಾದಗಳು. ಆಕ್ಚುಲಿ ಯಾಕಂದ್ರೆ ನಾವು ಮಾತಾಡಬಾರ್ದು ಜಾಸ್ತಿ. ಇವಾಗ ಪ್ರಥಮ್ ಅವರ ಪ್ರತಿಕ್ರಿಯೆ ಕೇಳಿದ್ರೆ ಅವರು ಇರೋದನ್ನ ಇದ್ದಂಗೆ ಹೇಳ್ತಾರೆ, ಎಲ್ಲೂ ಯಾವುದು ಡಿಪ್ಲೊಮಸಿ ಇರಲ್ಲ ಅಲ್ವಾ. ಸೊ ಹಂಗಾಗಿ ಅವ್ರು ಹೇಳಿದ್ದಾರೆ ಅಂತಂದ್ಮೇಲೆ ನಿಜವಾಗ್ಲೂ ಅವ್ರಿಗೆ ಇಷ್ಟ ಆಗಿದೆ, ಎಲ್ಲರೂ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ಅನ್ನೋ ಒಂದು ಪಾಯಿಂಟ್ನ ಚೆನ್ನಾಗಿ ಹೇಳಿದ್ದಾರೆ. ಒಂದೊಳ್ಳೆ ಸಿನಿಮಾ. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ, ಈ ಸಿನಿಮಾದಲ್ಲಿ ನಮ್ಮ ಬಾಸ್ ಇದ್ದಾರೆ ವಿಲನ್ ಆಗಿ, ಅರುಣ್ ಸಾಗರ್ ಸರ್. ನಮ್ಮದು ಕಾಂಬಿನೇಷನ್ ಹೇಗೆ ಅಂದರೆ, ಮೂರ್ನಾಲ್ಕು ರಿಯಾಲಿಟಿ ಶೋ ಒಟ್ಟಿಗೆ ಮಾಡಿದ್ವಿ, ಸುಮಾರು ದಿನ ಚೆನ್ನೈಲಿದ್ದಂಥವ್ರು ನಾವು. ಇವತ್ತು ಈ ಸಿನಿಮಾದಲ್ಲಿ ಎರಡು ಪ್ಲಸ್ ಒಂದು ರಾಮನ ಅಂದರೆ ರಾಮನ ರೂಪದಲ್ಲಿ ಅಥವಾ ಆ ಪಾತ್ರವನ್ನು ಹೋಲುವಂಥ ಪಾತ್ರದಲ್ಲಿ ನಮ್ಮ ರಿಷಿಯವ್ರು ಮಾಡಿದ್ರೆ ಇನ್ನಷ್ಟು ಅಷ್ಟೇ ಪವರ್ಫುಲ್ ಪಾತ್ರದಲ್ಲಿ ಅರುಣ್ ಸಾಗರ್, ಇಬ್ಬರು ಈ ಸಿನಿಮಾದ ಹೈಲೈಟು. ಮಿಸ್ ಮಾಡಿದೆ ನೋಡಿ. ಆಲ್ ದ ಬೆಸ್ಟ್ ಪ್ರಣೀತಾ ಆ್ಯಂಡ್ ಶುಭ್ರಯ್ಯಪ್ಪ ಅವರು. ಥ್ಯಾಂಕ್ ಯು.